ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಕಾಲ್ ಮಾಡಿ. ನಾಟ್ ರೀಚಬಲ್ ಬರ್ತಾ ಇದೆ. ರೇಣುಕಾ, ಸಂಜನಾ, ಛೆ, ಇಂಥ ಟೈಮಲ್ಲಿ ಎಲ್ಲೋಗಿದ್ದಾರೆ ಇವರು? ಗೌರಜ್ಜ ಶಿವಜಿನೂ ಇಲ್ಲ. ಅಜ್ಜಿ, ಡೋರ್ ತೆಗೆಯಕ್ಕೆ ಯಾಕೆ ಇಷ್ಟೊತ್ತು? ಏನಿಲ್ಲ ಅಜ್ಜಿ, ಚಿಕ್ಕದಾಗಿ ಪೆಟ್ಟಾಗಿದೆ, ಒಂದಿನದಲ್ಲಿ ಸರಿ ಹೋಗುತ್ತೆ. ಯಾಕೋ ಯಾಕೋ ಮಾತಾಡ್ತಾ ಇಲ್ಲ ಅಜ್ಜಿ. ಪಟ್ಟಿ ತೆಗೆಯೋವರೆಗೂ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂತಲ್ಲಿ ಏನಾಯ್ತು ಅಜ್ಜಿ? ಅಕಸ್ಮಾತ್ ಆಗಿ ಕತ್ತಿಗೆ ಪೆಟ್ಟು ಬಿದ್ದು ಪಟ್ಟಿ ಕಟ್ಟಿದಾರಷ್ಟೇ, ಒಂದಿನದಲ್ಲಿ ಸರಿ ಹೋಗುತ್ತೆ. ನೀವೇನು ಭಯ ಪಡಬೇಡಿ. ಅಲ್ವೋ, ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಿದೀಯ, ಭಯ ಪಡಬೇಡಿ ಅಂತಂದ್ರೆ ಹೇಗೋ ಅಂತ ಏನಾಯ್ತು ಸರಿಯಾಗಿ ಹೇಳು. ಅಜ್ಜಿ ಹೇಳದ್ನಲ್ಲ, ಒಂದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಟೆನ್ಷನ್ ಮಾಡಿಕೊಂಡು ನಮಗೂ ಟೆನ್ಷನ್ ಕೊಡಬೇಡಿ. ಭಾರತಿ, ನೀನು ಒಳಗಡೆ ಕರ್ಕೊಂಡು ಹೋಗು. ನಿಧಾನ, ಹುಷಾರು. ಏನಾಯ್ತು ಅಂತ ನನ್ನ ಹತ್ರನು ಹೇಳಲ್ವೇನಾ? ಅಜ್ಜಿ ಏನಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ, ಸರಿ ಹೋಗುತ್ತೆ. ಮಲ್ಕೊಳ್ಳಿ. ಡಾಕ್ಟ್ರು ಒಂದಿನ ರೆಸ್ಟ್ ತಗೊಳ್ಳೋದಕ್ಕೆ ಹೇಳಿದ್ದಾರೆ, ಜೊತೆಗೆ ನೀವು ಮಾತಾಡೋ ಹಾಗೂ ಇಲ್ಲ. ಅದಕ್ಕೆ ನಿಮ್ಗೇನಾದರೂ ಬೇಕಿದ್ರೆ ಈ ಪೇಪರ್ ಮೇಲೆ ಬರೆದು ತೋರಿಸಿ ಆಯ್ತಾ? ಆ ದೇವರು ನಮ್ಮ ಪಾಲಾಗಿದ್ದಾನೆ, ಅದಕ್ಕೆ ಇಷ್ಟರಲ್ಲೇ ಮುಗ್ದೋಯ್ತು. ಹೆಚ್ಚಿಗೆ ಏನೂ ಅನಾಹುತ ಆಗಲಿಲ್ಲ. ನೀವು ರೆಸ್ಟ್ ಮಾಡಿ, ನಾನು ಜ್ಯೂಸ್ ತರ್ತೀನಿ. Thank you.
ಬಿಟ್ಟ ತಪ್ಪಿಸ್ಕೊಂಬಿಟ್ಟ ಇದು ಹೋಗ್ತಾನೆ. ಗೊತ್ತಲ್ಲ ನಾಳೆ ಅವನ್ನ ಹಿಡಿದೆ ಹಿಡಿತೀನಿ. ಹಾ ತಗೊಂಬಂದ್ರ ಇವತ್ತಂತೂ ಸಿನಿಮಾ ಮಿಸ್ ಆಗೋ ಹಾಗೆ ಇಲ್ಲ. ಸಿನಿಮಾ ಮನೆ ಹಾಳಾಯ್ತು. ಎಲ್ಲ ಹೋಗಿದ್ದೆ ಇಷ್ಟೊತ್ತು? ಆಚೆ ಹೋಗಿದ್ವಿ. ಆಚೆ ಅಂದ್ರೆ ಶಾಪಿಂಗ್ ಹೋಗಿದ್ವಿ. ನೀವಂತೂ ನಮ್ಮನ್ನೆಲ್ಲೂ ಸುತ್ತಾಡ ಕರ್ಕೊಂಡು ಹೋಗಲ್ಲ, ಅದಕ್ಕೆ ನಾನು ಸಂಜನ ತೇಜುನ್ ಕರ್ಕೊಂಡು ಶಾಪಿಂಗ್ ಹೋಗಿದ್ವಿ. ತೇಜು ಎಲ್ಲಿ? ಸಂಜನ ಜೊತೆ ಬರ್ತಾ ಇದ್ದಾನೆ. ಯಾಕೆ? ನಾನು ಭಾರತಿ ತರ ಕೇರ್ಲೆಸ್ ಮಾಡ್ಕೊಂಡು ಏನಾದ್ರೂ ಅನಾಹುತ ಮಾಡ್ಕೊಂಡು ಬರ್ತೀನಿ ಅಂತ ಅನುಮಾನನ? ಏಯ್ ಅಲ್ಲ, ಎಲ್ಲ ಮಾತಾಡ್ಬೇಡ ನೀನು. ನಾನು ಬಂದಾಗ ನೀನು ಸಂಜನ ಯಾರು ಮನೇಲಿರ್ಲಿಲ್ಲ. ಮೇನ್ ಡೋರ್ ಲಾಕ್ ಆಗಿತ್ತು. ತುಂಬಾ ಹೊತ್ತಾದ್ಮೇಲೆ ಗೌರವ್ ಜೀವನ್ ಬಾಗ್ಲು ತೆಗೆದ್ರು, ಅದಕ್ಕೆ ಕೇಳಿದ್ದು. ನನ್ನನ್ ಮಾತ್ರ ಇಷ್ಟೊಂದು ಎನ್ಕ್ವೈರಿ ಮಾಡ್ತಿರಲ್ಲ, ನೀವ್ ಎಲ್ಲಿ ಹೋಗಿದ್ರಿ, ಯಾರ ಜೊತೆ ಹೋಗಿದ್ರಿ? ಏನೇ ನಿನ್ ಮಾತಿನ ಅರ್ಥ? ಭಾರತಿನ ಕರ್ಕೊಂಡು ಕಾರಲ್ಲಿ ಸುತ್ತಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಡ್ಯೂಟಿ ಹೆಸರಲ್ಲಿ ಪದೇ ಪದೇ ಅವಳಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡ್ರಾ? ಅಲ್ಲಿ ಮನೋಜನ್ ಮೇಲೆ ಅಟ್ಯಾಕ್ ಆಗಿ ಪ್ರೆಗ್ನೆಂಟ್ ಬಿದ್ದಿದ್ರೆ ಅವನ್ ಹೆಂಡತಿಗೆ ಫೋನ್ ಮಾಡ್ದಲೆ ನಿನಗ ಫೋನ್ ಮಾಡಕಾಗುತ್ತೆ? ಓ, ಅವತ್ತು ಅವಳ ಮೇಲೆ ಅಟ್ಯಾಕ್ ಆಯ್ತು, ಇವತ್ತು ಇವನ್ ಮೇಲೆ ಅಟ್ಯಾಕ್ ಆಯ್ತು, ನಾಳೆ ಇನ್ಯಾರ ಮೇಲೆ ಅಟ್ಯಾಕ್ ಆಗುತ್ತೆ? ನಿಮ್ಗೇನ್ ಬಿಡಿ, ಪೊಲೀಸ್ ಅವರು ನಿಮ್ಗೆ ಹೇಗ್ ಬೇಕೋ ಹಾಗೆ ಪರಿಸ್ಥಿತಿನ ಸೆಟ್ ಮಾಡ್ಕೋತೀರಾ. ಹೇಳುಕ ಅನುಮಾನ ಇದ್ರೆ ಮನೋಜನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಕರ್ಕೊಂಡು ಬಂದಿದ್ದೀನಿ, ಹೋಗಿ ನೋಡು. ಆಗ್ಲೂ ನಿನ್ನ ಅನುಮಾನ ಕಡಿಮೆ ಆಗಲಿಲ್ಲ ಅಂದರೆ ಯಾವುದಾದ್ರೂ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತೀನಿ, ನಡಿ. ನನ್ನ ಟೆನ್ಷನ್ ನನಗಾದ್ರೆ ಇವಳಿಗೆ ಯಾವಾಗಲೂ ಶಾಪಿಂಗು ಔಟಿಂಗು ಸಿನಿಮಾ ಅಂತೆ. ಛೇ, ದಿನಕ್ಕೆ ನೀನ್ ನನ್ ಜೊತೆನೆ ಇರ್ಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತದೆ ಕಣೋ. ನೀನ್ ನೋಡಿದ್ರೆ ಕೆಲ್ಸ ಅದು ಇದು ಅಂತ ಈ ಕಡೆ ಬರ್ತಾನೆ ಇಲ್ಲ. ನಿನ್ನೂ ಬರ್ತೀನೋ ತಕ್ಷಣ ನೋಡ್ಬೇಕು ಅನ್ನಿಸ್ತಾ ಇದೆ. Thank you.
ಮನೋಜ್ ಶೋಭಾ ಅತ್ತೆ ಫೋನ್ ಮಾಡ್ತಿದ್ದಾರೆ. ಮನೋಜ್ ಹತ್ರ ಮಾತಾಡ್ಬೇಕು ಅಂತ ಕಾಲ್ ಮಾಡ್ತಿದ್ದಾರೆ. ಚೂರು ಹುಷಾರಿಲ್ಲ ಅಂತ ಹೇಗೆ ಹೇಳಿ? ಹಲೋ ಹಲೋ ಭಾರತಿ, ಮನೋಜ ಅಲ್ವಾ? ಅತ್ತೆ ಅವರು ಬಾತ್ರೂಮ್ಗೆ ಹೋಗಿದ್ದಾರೆ. ಏನ್ ವಿಷಯ? ಏನಿಲ್ಲ, ಚೌತಿ ಅಲ್ವಾ, ಅದಕ್ಕೆ ನಿಮ್ಮಿಬ್ರು ಪೂಜೆಗೆ ಮನೆ ಕರೆಯೋಣ ಅಂತ ಫೋನ್ ಮಾಡಿದೆ. ನೀವಿಬ್ರು ಬರಬೇಕು. ಹೌದಾ? ಅತ್ತೆ ಮನೋಜ್ನ ಕೇಳ್ಬಿಟ್ಟು ಹೇಳ್ತೀನಿ. ಅಂದ್ರೆ ನೀವಿಬ್ರು ಬರಕ್ಕಾಗಲ್ವಾ? ಹಾಗಲ್ಲ ಅತ್ತೆ, ಅವರು ಇಂಟರ್ವ್ಯೂ ಅಂತ ಬ್ಯುಸಿ ಇರ್ತಾರಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ನೀವು ತಪ್ಪು ತಿಳ್ಕೋಬೇಡಿ. ಒಂದು ಕೆಲಸ ಮಾಡು, ಮನೋಜಿಗೆ ಫೋನ್ ಕೊಡು, ನಾನು ಅವನ ಹತ್ರನೇ ಮಾತಾಡ್ತೀನಿ. ಅವ್ರು ಇನ್ನೂ ಬಂದಿಲ್ಲ. ಸರಿಮ್ಮ, ಅವನು ಹೊರಗೆ ಬಂದ ತಕ್ಷಣ ನಂಗೆ ಫೋನ್ ಮಾಡೋಕ್ಕೆ ಹೇಳು. ನಾಳೆ ಕಾಲ್ ಮಾಡಿಸ್ಲಾ? ಯಾಕೆ? ಇವತ್ತೇ ಮಾತಾಡಿದ್ರೆ ಏನು ಸಮಸ್ಯೆ? ಅತ್ತೆ ಅದು ನೋಡು, ನಂಗೆ ಯಾವ ಕಾರಣನೂ ಬೇಕಾಗಿಲ್ಲ. ನಾನು ಇವತ್ತೇ ಅವನ ಹತ್ರ ಮಾತಾಡಬೇಕು ಅಷ್ಟೇ. ಇವಾಗ ಅವ್ರು ಮಾತಾಡೋ ಪರಿಸ್ಥಿತಿ ಇಲ್ಲ. ಯಾಕೆ? ಇಷ್ಟೇ ಅತ್ತೆ ನಡೆದಿದ್ದು. ಅನುಜ ಭಾರತಿ, ಮನೋಜಂಗೆ ಏನೂ ಆಗಿಲ್ಲ ತಾನೆ? ಹುಷಾರಾಗಿದ್ದಾನೆ ತಾನೆ? ನಾನೀಗ್ಲೇ ಅವನನ್ನು ನೋಡ್ಬೇಕು. ಭಾರತಿ ಅತ್ತೆ ನೀವು ಗಾಬರಿ ಆಗ್ಬೇಡಿ, ನಾಳೆ ಅಷ್ಟರಲ್ಲಿ ಸರಿ ಹೋಗ್ತಾರೆ. ಆಮೇಲೆ ನಾನೇ ಅಲ್ಲಿ ಕರ್ಕೊಂಡು ಬರ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಮನೋಜ ನನ್ನ ಮಗಂಗೆ ಏನು ಆಗದೆ ಇರೋ ನೋಡ್ಕೊ. ಅವನಿಗೇನಾದ್ರೂ ಆದ್ರೆ ನಾನು ಬದುಕಿರಲ್ಲ, ಅವ್ನು ಬದುಕಿರಲ್ಲ. ಜ್ಯೂಸ್ ತರ್ತೀನಿ. ಶರತ್, ಯಾವಾಗ ಬಂದ್ರಿ? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಈಗ ತಾನೆ ಬಂದೆ. ಮೂವಿಗೆ ಹೋಗೋಣ, ಟಿಕೆಟ್ಸ್ ತಗೊಂಬನ್ನಿ ಅಂತ ಹೇಳಿದ್ದೆ, ತಂದಿದ್ದೀರಾ? ಶರತ್, ಯಾಕೇನು ಮಾತಾಡ್ತಿಲ್ಲ? ಅಲ್ಲಿ ಮನೋಜ್ ಅಣ್ಣ ಗೇಟ್ ಆಗಿ ಮಾತಾಡಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾನೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ಮೂವಿಗೆ ಹೋಗೋದ್ರ ಬಗ್ಗೆ ಹೇಳ್ತಾ ಇದೆಯಲ್ಲ, ಸರಿನಾ? ಪಾಪ ಅವನ ಪರಿಸ್ಥಿತಿ ನೋಡಕ್ಕಾಗ್ತಾ ಇಲ್ಲ. ಇಂಥ ಟೈಮಲ್ಲಿ ನಾವು ಸಿನಿಮಾ ನೋಡಕ್ ಹೋಗ್ಬೇಕಾ? ಮನೋಜ್ಗೆ ಹಾಗಾಗಿದೆ ಅಂತ ನನಗೂ ಗೊತ್ತು ಶರತ್. ಆದ್ರೆ ನಾಳೆ ಅಷ್ಟರಲ್ಲಿ ಗಾಯ ವಾಸಿ ಆಗುತ್ತೆ, ಭಯ ಪಡೋ ಅಂತದ್ದು ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಂತೆ. ಅದಕ್ಕೆ
ಅವನಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ತರ ನಾವು ಸಿನಿಮಾಕ್ಕೆ ಹೋಗ್ಬಿಡ್ಬೇಕಾ? ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳೋ ಮನಸ್ಥಿತಿನ ಇಲ್ವಲ್ಲ ನಿನಗೆ? ನನಗೂ ಈ ಮನೆಯವ್ರ ಬಗ್ಗೆ ಕನ್ಸಲ್ಲಿದೆ ಶರತ್. ಹಾಗಂತ ಎಲ್ಲದಕ್ಕೂ ನಾವು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಕೂರೋದಿಕ್ಕೆ ಆಗೋದಿಲ್ಲ. ಯಾವಾಗ ನೋಡಿದ್ರು ಅವ್ರಿಗೆ ಹೀಗಾಯ್ತು ಇವ್ರಿಗೆ ಹಾಗಾಯ್ತು ಅಂತ ನಮ್ಮ ಸಂತೋಷಗಳನ್ನ ಬಲಿ ಕೊಡೋದೇ ಆಯ್ತು. ಸಿನಿಮಾ ಹಾಳಾಗೋಗ್ಲಿ, ನಿಮ್ ಬಿಸ್ನೆಸ್ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದಿರಾ ಶರತ್ ನೀವು? ಸಂಜನಾ, ಬರೀ ಯೋಚನೆ ಮಾಡೋದ್ರಿಂದ ಎಲ್ಲ ಆಗ್ಬಿಡಲ್ಲ, ಅದಕ್ಕೆ ಸಪೋರ್ಟ್ ಬೇಕು, ಸೋರ್ಸ್ ಬೇಕು. ಅವೇ ಇಲ್ಲ ಅಂದ್ಮೇಲೆ ಏನ್ ಯೋಚನೆ ಮಾಡಿ ಏನ್ ಪ್ರಯೋಜನ? ಸಪೋರ್ಟು ಸೋರ್ಸ್ ಇರೋ ಕಡೆ ಹೋದ್ರೆ ಪ್ರಯೋಜನ ಆಗುತ್ತೆ, ಆದ್ರೆ ಅದ್ ನಿಮ್ ತಲೆಗೆ ಹೋಗ್ತಿಲ್ವಲ್ಲ. ಸಂಜನಾ, ರಾಜೇಶ ಯಾರಿಗೂ ಅಷ್ಟು ಸುಲಭವಾಗಿ ಸಹಾಯ ಮಾಡೋನಲ್ಲ. ಅವ್ನು ನಮಗ್ ಸಹಾಯ ಮಾಡ್ತಾ ಇದ್ದಾನೆ ಅಂದ್ರೆ ಅದ್ರ ಪ್ರತಿಯಾಗಿ ನಮ್ಮಿಂದ ಏನಾದ್ರೂ ಡಬಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದು ನಾವು ಅವನ ಜೊತೆ ಮಾತಾಡದ್ಮೇಲೆ ಗೊತ್ತಾಗುತ್ತೆ. ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಾವು ಲೈಫ್ ಅಲ್ಲಿ ಉದ್ದಾರ ಆಗಕ್ಕಾಗಲ್ಲ ಶರತ್. ನೋಡಿ ಶರತ್, ರಾಜೇಶ್ನ ಮೀಟ್ ಮಾಡೋದಕ್ಕೆ ನಾನ್ ಟೈಮ್ ಫಿಕ್ಸ್ ಮಾಡ್ತೀನಿ, ನೀವ್ ನನ್ನ ಜೊತೆ ಬನ್ನಿ, ಮಿಕ್ಕಿದ್ದನ್ನ ನಾನ್ ಮಾತಾಡ್ತೀನಿ. ಇಂಥ ಅವಕಾಶ ಮತ್ತೆ ಮತ್ತೆ ನಮಗ್ ಸಿಗೋದಿಲ್ಲ. ಸರಿ, ಇದೊಂದು ನೋಡ್ಬಿಡೋಣ. ಥ್ಯಾಂಕ್ ಯು ಶರತ್, ಇಂಥ ಟೈಮಲ್ಲಿ ಸಿನಿಮಾ ಬಗ್ಗೆ ಮಾತಾಡಿದ್ದಕ್ಕೆ ಐ ಆಮ್ ಸಾರಿ. ದಟ್ಸ್ ಓಕೆ, ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಯಾವಾಗ ನೋಡಿದ್ರು ಮನೋಜಣ್ಣ ಅಪ್ಪ ಅಮ್ಮ ಭಾರತಿ ಅತ್ತಿಗೆ ಇದೇ ಆಯ್ತು. ಇರ್ಲಿ, ನಿಮ್ಮನ್ನ ನನ್ನ ದಾರಿಗೆ ಹೇಗ್ ತರಬೇಕು ಅಂತ ಚೆನ್ನಾಗ್. ನಡೀತ ಭರತ ಎಲ್ಲ ನನಗೆ ಹೇಳ್ದ ಅಮ್ಮ. ಆ ದೇವ್ರು ಯಾಕು ನನ್ಸಲ ಹೀಗೆ ಆಡ್ತಾನೋ ಏನೋ ನೋಡು, ಅರ್ಥನೇ ಆಗಲ್ಲ. ಖುಷಿ ಖುಷಿಯಾಗಿರ್ಬೇಕಾದವರು ನೀವು, ನಿಮ್ಮ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೆ. ದೇವ್ರ ಕಷ್ಟಗಳನ್ನ ಕೊಡೋದೆ ನಮ್ಮನ್ನ ಪರೀಕ್ಷೆ ಮಾಡೋದಿಕ್ಕೆ ಅಂತ ನೀವೇ ಹೇಳ್ತಾ ಇದ್ದೀರಿ. ನೋಡೋಣ ಬಿಡಿ, ಆ ದೇವ್ರು ಇನ್ನೂ ಎಷ್ಟು ಕಷ್ಟಗಳನ್ನ ಕೊಡ್ತಾನೆ ಅಂತ. ಹತ್ತಿ, ಅದು ಯಾವ ಬಂಧನನೋ ಏನೋ ನೋಡು, ಮನುಷ್ಯನ್ಗೆ ನೀನು ಹೆಂಡತಿಯಾಗಿ ಸಿಕ್ಕಿದೀಯ. ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಏನೇನಾಗ್ತಿತ್ತೋ ಏನು? ರಜಾ ಕದ ಈಗ ನೋವು ಹೇಗಿದೆ ಅಪ್ಪ? ಮನೋಜ್, ಮನೋಜ್, ನಿಮ್ಮ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ. ಯಾರು ಅವರೆಲ್ಲ? ಹೇಗಾಯ್ತು, ಯಾಕಾಯ್ತಿದ್ದಲ್ಲ, ಅವ್ರು ಯಾರು ಅಂತ ನಿಮಗ್ ಗೊತ್ತಾ? ಮನೋಜ್, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಸುಮ್ನೆ ಇದ್ದೀರಲ್ಲ, ಏನಾದ್ರೂ ಮಾತಾಡಿ. ಸಂಜನಾ, ಅವನು ಇವತ್ತೊಂದಿನ ಪೂರ್ತಿ ಮಾತಾಡೋ ಹಾಗಿಲ್ಲ, ನೀ ಸುಮ್ನೆ ಅವನಿಗೆ ತೊಂದರೆ ಕೊಡ್ಬೇಡ. ಅದು ಗೊತ್ತಿರೋದಕ್ಕೆ ಮಾತಾಡಿಸ್ತಿರೋದು. ಹೌದಾ? ಪಾಪ, ಅವತ್ ನೋಡಿದ್ರೆ ಭಾರತಿ ಅಕ್ಕನ ಮೇಲೆ ಅಟ್ಯಾಕ್ ಮಾಡಿದ್ರು, ಇವತ್ತು ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದೇನ್ ಪಾಪ ಮಾಡಿದ್ರೋ ನೀವಿಬ್ರು, ನಿಮ್ಗೆ ಇಂಥ ಕಷ್ಟಗಳು ಬರ್ತಾ ಇದೆ. ಹಾಗಂತ ನೀವು ಧೈರ್ಯ ಕೆಡ್ಬೇಡಿ. ನಿಮ್ಗ ಅಟ್ಯಾಕ್ ಮಾಡಿದ್ ಯಾರು ಅಂತ ಹೇಳಿ ಮನೋಜ್, ಅವ್ರನ್ನ ಕಂಡಿಡ್ದು ಬುದ್ಧಿ ಕಲ್ಸೋಣ. ಮನೋಜ್ ಮಾತಾಡಿ. ಸಂಜನಾ, ಮನೋಜ್ ಮಾತಾಡಿದ್ರೆ ನೋವು ಜಾಸ್ತಿ ಆಗುತ್ತೆ. ನಿನ್ಗೇನಾದ್ರೂ ಕೇಳೋದಿದ್ರೆ ನನ್ನನ್ನು ಕೇಳು, ನಾನೇ ಹೇಳ್ತೀನಿ. ಅಂದ್ರೆ ನಾನು ಇವ್ರಿಗೆ ತೊಂದರೆ ಕೊಡಕ್ ಬಂದಿದ್ದೀನಿ ಅಂತನಾ ನಿನ್ ಮಾತಿನ ಅರ್ಥ? ಹಾಗಲ್ಲ ಸಂಜನಾ. ಅದು ಹಾಗೆ ಏನೋ
ಪೆಟ್ಟಿಂದ ನೋವು ಅನುಭವಿಸ್ತಿದಾರ ಅನ್ನೋ ಕನ್ಸರ್ನಲ್ಲಿ ವಿಚಾರಿಸಕ್ ಬಂದನಲ್ಲ, ಅದು ನನ್ನ ತಪ್ಪು. ನಾನು ಎಷ್ಟೇ ಒಳ್ಳೆಯವಳಾದರೂ ಅಷ್ಟೇ, ನಿಮ್ಗಳ ದೃಷ್ಟಿಯಲ್ಲಿ ನಾನೇನು ಮಾತಾಡಿದ್ರು ತಪ್ಪು. ನನಗೇನಾಗಬೇಕು ಇನ್ಮೇಲೆ ಏನಾದರೂ ನಾನು ನಿನ್ನನ್ನು ಕೇಳಕ್ಕೆ ಬರಲ್ಲ, ಸರಿನಾ? ಅತ್ತೆ ಇವಳು ಯಾವಾಗಲೂ ಹೀಗೆ ಈ ಮನೆಗೆ ಬಂದಾಗಿಂದ ನಾನು ಇವಳು ನೋಡ್ತಾನೆ ಇದ್ದೀನಿ. ಎಲ್ಲದಕ್ಕೂ ಏನಾದರೂ ಒಂದು ಕೊಂಕು ತೆಗಿತಾನೆ ಇರ್ತಾಳೆ. ನೀನೇನು ಯೋಚನೆ ಮಾಡಬೇಡ, ಮನೋಜನ ಜ್ಯೂಸ್ ಕುಡಿಸು.